ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಹೌಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಯಾರೆಲ್ಲ ವೀಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಹಾಗೆಯೇ ತಡ ಮಾಡೋದು ಬೇಡ ಮಟನ್ ಚಾಪ್ಸನ್ನು ಹೀಗೂ ಮಾಡಬಹುದು ಇಷ್ಟು ಈಸಿಯಾಗಿ ಇಷ್ಟು ರುಚಿಯಾಗಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಚಾಪ್ಸ್ಗೆ ಮೊದಲಿಗೆ ಬೇಕಾಗಿರೋದು ನಾನು ಅರ್ಧ ಕೆ ಜಿ ಮಟನನ್ನು ತೆಗೆದುಕೊಂಡಿದ್ದೀನಿ ಹಾಗೆ ಒಗ್ಗರಣೆಗೆ ಒಂದು ಕಿಲೋ ಬೆಳ್ಳುಳ್ಳಿ ಹಾಗೆಯೇ ಎಲೆ ಒಂದು ಇಂಚು ಚಕ್ಕೆ ಒಂದು ಲವಂಗ ಒಂದು ಏಲಕ್ಕಿ ಎರಡು ಟೊಮ್ಯಾಟೊ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಉದ್ದ ಹೆಚ್ಚಿಟ್ಕೊಂಡಿದ್ದೀನಿ ಇಷ್ಟು ಒಗ್ಗರಣೆಗಂತ ಹೇಳಿಬಿಟ್ಟು ನೆಕ್ಸ್ಟು ಮಸಾಲೆಗೆ ಏನು ಬೇಕಂತ ನೋಡೋಣ ಚಕ್ಕೆ ಒಂದು ಐದರಿಂದ ಆರು ಲವಂಗ ಹಾಗೆಯೇ ಒಂದು ಏಲಕ್ಕಿ ತಗೊಂಡಿದ್ದೀನಿ ಹಾಗೆ ಒಂದು ಐದರಿಂದ ಆರು ಕಾಳು ಮೆಣಸು ಹಾಗೆ ಅರಿಶಿನ ಪುಡಿ ಒಂದು ಚಿಕ್ಕ ಚಮಚದಲ್ಲಿ ಹಾಗೆಯೇ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನಕಾಯಿ ನಾನು ಆರು ತೆಗೆದುಕೊಂಡಿದ್ದೀನಿ ಮನೆಯಲ್ಲೇ ಮಾಡಿರೋ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದೂವರೆ ಚಮಚ ಹಾಗೆಯೇ ಒಂದು ದಪ್ಪ ಸೈಜ್ದು ಈರುಳ್ಳಿ ನಾವು ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆ ಕಾಯಿ ತುರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಳೆದಿಟ್ಕೊಂಡಿದ್ದೀನಿ ಹಾಗೆ ಒಂದು ಟೊಮೆಟೊನೋ ಹೆಚ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗಾದರೆ ತಡ ಮಾಡೋದು ಬಿಡ ಹೇಗೆ ಮಾಡೋದು ಅಂತ ನೋಡೋಣ ಮೊದಲು ಮಸಾಲ ಐಟಮ್ಸ್ನೆಲ್ಲ ಹುರ್ಕೊಳ್ಳೋಣ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಈರುಳ್ಳಿ ತೊಗೊಂಡಿರ್ತಕ್ಕಂತಹ ಈರುಳ್ಳಿ ಸ್ವಲ್ಪ ಹೊಂಬಣ್ಣ ಬರೋ ತನಕ ಹುರ್ಕೊಳ್ಳೋಣ ಆಗ ಮಸಾಲ ಹುರಿದಷ್ಟು ನಮಗೆ ಚಾಪ್ಸ್ ತುಂಬ ಟೇಸ್ಟ್ ಆಗಿ ಬರುತ್ತೆ ಹೀಗೆ ಈರುಳ್ಳಿನ ಹುರ್ಕೊಳ್ಳೋಣ ಸ್ವಲ್ಪ ನೋಡಿ ಆಗಲೇ ಬಣ್ಣ ಚೇಂಜ್ ಆಗ್ತಾಯಿದೆ ಹೀಗೆ ಬಣ್ಣ ಚೇಂಜ್ ಆಗೋವರೆಗೂ ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಬೇಕು ಈರುಳ್ಳಿನ ನೆಕ್ಸ್ಟ್ ಇದಕ್ಕೆ ನಾವು ಹಸಿರು ಮೆಣಸಿನ್ಕಾಯನ್ನು ಆ್ಯಡ್ ಮಾಡೋಣ ಹಸಿರು ಮೆಣಸಿನ್ಕಾಯಿನ ಆ್ಯಡ್ ಮಾಡಿದ ನಂತರ ನಾವು ತಗೊಂಡಿರ್ತಕ್ಕಂತಹ ಮಸಾಲ ಐಟಮ್ಗಳೇನೇನೋ ಅದನ್ನು ಕೂಡ ಆ್ಯಡ್ ಮಾಡಬೇಕು ಮೊದಲಿಗೆ ಚಕ್ಕೆ ಲವಂಗ ಉಂಡೆ ಮೆಣಸು ಇದನ್ನು ಆ್ಯಡ್ ಮಾಡೋಣ ಏಲಕ್ಕಿ ಒಂದು ಇದನ್ನು ಅದರ ಜೊತೆ ಸ್ವಲ್ಪ ಹುರ್ಕೊಳ್ಳೋಣ ನೋಡಿ ಈ ರೀತಿಯಾಗಿ ನಾವು ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಜೊತೆ ಹುರ್ಕೊಬೇಕು ಚೆನ್ನಾಗಿ ಅದೆಷ್ಟು ಫ್ರೈ ಮಾಡ್ತೀವೋ ಅಷ್ಟು ಗ್ರೇವಿ ಟೇಸ್ಟಿಯಾಗಿ ಬರುತ್ತೆ ಹಸಿ ಹಸಿಯಾಗಿ ರುಬ್ಬಿಟ್ಟು ಮಾಡಿದ್ರೆ ಅಷ್ಟೊಂದು ಟೇಸ್ಟ್ ಚೆನ್ನಾಗಿರಲ್ಲ ಈಗೊಂದು ಸಲ ಟ್ರೈ ಮಾಡಿ ನೋಡಿ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಇದನ್ನು ಸ್ಟವನ್ನು ಆಫ್ ಮಾಡ್ಕೊಳ್ಳೋಣ ಈಗ ಆಫ್ ಮಾಡಿಕೊಂಡು ಅದರ ಬಿಸಿಗೆ ಟೊಮ್ಯಾಟೊ ಆ್ಯಡ್ ಮಾಡೋಣ ಟೊಮೆಟೊ ಆ್ಯಡ್ ಮಾಡಿದ ನಂತರ ಅದಕ್ಕೆ ಹಸಿ ಶುಂಠಿ ಹಾಗೆ ಬೆಳ್ಳುಳ್ಳಿ ಪೇಸ್ಟನ್ನು ಮಾಡಿಟ್ಕೊಂಡಿದ್ದೀವಲ್ಲ ಅದನ್ನು ಆ್ಯಡ್ ಮಾಡೋಣ ನಂತರ ಕಾಯಿ ತುರಿನ ಆ್ಯಡ್ ಮಾಡೋಣ ಬಾಣಲಿ ಬಿಸಿಯಾಗಿರುತ್ತೆ ಹಾಗೆ ಈರುಳ್ಳಿ ಮೆಣಸಿನ್ಕಾಯಿ ಕೂಡ ಬಿಸಿ ಇರುತ್ತೆ ಅದೇ ಬಿಸಿನಲ್ಲಿ ಎರಡು ಸಾರಿ ಅದನ್ನು ನೀಟಾಗಿ ಅದ್ರ ಜೊತೆ ಮಿಕ್ಸ್ ಮಾಡ್ಕೊಳ್ಳೋಣ ಬಿಸಿನಲ್ಲೇ ಅದು ಕೂಡ ಸ್ವಲ್ಪ ಬಿಸಿ ಆದರೆ ಸಾಕು ಅದನ್ನೇನು ಫ್ರೈ ಮಾಡ್ಕೊಳ್ಳೋ ಅಗತ್ಯ ಇಲ್ಲ ಈಗ ಇದಕ್ಕೆ ನೆಕ್ಸ್ಟು ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡೋಣ ಸೊಪ್ಪನ್ನು ಆ್ಯಡ್ ಮಾ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಿದ ನಂತರ ಮಸಾಲೆ ಸ್ವಲ್ಪ ತಣ್ಣಗಾಗಲಿ ತಣ್ಣಗಾದ ತಕ್ಷಣ ಅದನ್ನು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊಂಡು ಅದನ್ನು ನುಣ್ಣಗೆ ರುಬ್ಕೊಳ್ಳೋಣ ಅದಕ್ಕೆ ಬೇಕಂತಂದರೆ ರುಬ್ಬಿದ ನಂತರ ಒಂದು ಚಮಚ ಧನಿಯಾ ಪೌಡರನ್ನು ಹಾಕ್ಕೊಂಡು ಇನ್ನೊಂದು ಸಲ ರುಬ್ಕೊಳ್ಳಿ ಇವಾಗ ಮತ್ತೆ ರುಬ್ಬಿದ್ದಾಗಿದೆ ರುಬ್ಬಿದ ಮಿಶ್ರಣವನ್ನು ನಾವು ಪಕ್ಕಕ್ಕಿಡೋಣ ಈಗ ಒಗ್ಗರಣೆಗೆ ಇಟ್ಕೊಳ್ಳೋಣ ಮಟನ್ ಚಾಪ್ಸನ್ನು ಅದನ್ನು ವಿಝಿಲ್ ಹಾಕ್ಸ್ಬೇಕಾಗಿರೋದ್ರಿಂದ ಕುಕ್ಕರಲ್ಲೇ ಒಗ್ಗರಣೆಗೆ ಇಟ್ಕೊತಾ ಇದ್ದೀನಿ ನಾನು ಅದಕ್ಕೆ ಎರಡರಿಂದ ಮೂರು ಸ್ಪೂನು ಎಣ್ಣೆನ ಹಾಕ್ಕೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಚ ಎಣ್ಣೆ ಸ್ವಲ್ಪ ಚೆನ್ನಾಗಿ ಬಿಸಿಯಾಗಲಿ ಬಿಸಿಯಾಗಿರ್ತಕ್ಕಂತಹ ಎಣ್ಣೆಗೆ ಒಂದು ಐದರಿಂದ ಆರು ಬೆಳ್ಳುಳ್ಳಿನ ಹಾಕೊತಾ ಇದ್ದೀನಿ ಒಗ್ಗರಣೆಗೆ ಬೆಳ್ಳುಳ್ಳಿ ಹಾಕಿದ ನಂತರ ಅದಕ್ಕೆ ಪಲಾವ್ ಎಲೆ ಚಕ್ಕೆ ಒಂದು ಲವಂಗ ಒಂದು ಏಲಕ್ಕಿನ ಇಟ್ಕೊಂಡಿದ್ದೀವಲ್ಲ ಅದನ್ನು ಆ್ಯಡ್ ಮಾಡೋಣ ಇದನ್ನು ಕೂಡ ಒಂದು ಒಂದೆರಡು ಸೆಕೆಂಡ್ ಎಣ್ಣೆಯಲ್ಲಿ ಫ್ರೈ ಮಾಡಿಬಿಟ್ಟು ನೆಕ್ಸ್ಟ್ ಅದಕ್ಕೆ ನಾವು ಮಟನನ್ನು ಹಾಕೊತಾ ಇದ್ದೀನಿ ಬೇಕಂತಂದರೆ ನೀವು ಈರುಳ್ಳಿ ಟೊಮೆಟೊನ ಮೊದಲು ಹಾಕೊಬೋದು ಈ ರೀತಿಯಾಗಿ ಸಲ ಟ್ರೈ ಮಾಡಿ ನೋಡಿ ಫಸ್ಟಿಗೆ ನಾನು ಎಣ್ಣೆಯಲ್ಲಿ ಮಟನನ್ನು ಒಂದು ನಿಮಿಷ ಫ್ರೈ ಮಾಡ್ಕೊತೀನಿ ಈಗ ಮಟನನ್ನು ಆ್ಯಡ್ ಮಾಡ್ತಾಯಿದ್ದೀನಿ ನಾನು ಇದಕ್ಕೆ ನೀರು ಹಾಕ್ತಾಯಿಲ್ಲ ನಾನು ಎಣ್ಣೆನಲ್ಲೇ ಫ್ರೈ ಮಾಡ್ತೀನಿ ಮಟನನ್ನು ಒಂದು ನಿಮಿಷ ನೆಕ್ಸ್ಟ್ ನಾವು ಮಟನನ್ನು ಫ್ರೈ ಮಾಡಿದ ನಂತರ ನೀಟಾಗಿ ಇದನ್ನು ಒಂದು ಒಂದು ನಿಮಿಷ ಅಥವಾ ಎರಡು ನಿಮಿಷ ಎಣ್ಣೆಯಲ್ಲಿ ಫ್ರೈ ಮಾಡೋಣ ಎಣ್ಣೆಯಲ್ಲಿ ಫ್ರೈ ಮಾಡಿದ ನಂತರ ನಾನು ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಈಗಲೇ ಆ್ಯಡ್ ಇದ್ದೀನಿ ನನ್ನ ಮಗಳು ಸ್ವಲ್ಪ ಗಲಾಟೆ ಮಾಡ್ತಾ ಇದ್ದಾರೆ ಪ್ಲೀಸ್ ಇಗ್ನೋರ್ ಮಾಡಿ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಇದ್ದೀನಿ ಹಾಗೆಯೇ ನಾನು ಇವಾಗ ಈರುಳ್ಳಿ ಮತ್ತು ಟೊಮೆಟೊನ ಆ್ಯಡ್ ಇದ್ದೀನಿ ನೋಡ್ತಾ ಇರ್ಬೋದು ನೀವು ನಾನು ಯಾವುದೇ ನೀರನ್ನು ಸೇರಿಸಿಲ್ಲ ಇದಕ್ಕೆ ಎಣ್ಣೆನಲ್ಲೇ ಮಟನ್ ಫ್ರೈ ಮಾಡ್ಕೊಂಡಿದ್ದೀನಿ ಹಾಗೆ ಈರುಳ್ಳಿ ಮತ್ತು ಟೊಮೆಟೊನೋ ಈಗ ಆ್ಯಡ್ ಮಾಡಿಬಿಟ್ಟು ಇದನ್ನು ಕೂಡ ಎಣ್ಣೆಯಲ್ಲಿ ಮಟನ್ ಜೊತೆಗೆ ಫುಲ್ಲು ಸ್ಮ್ಯಾಶ್ ಆಗೋವರೆಗೂ ಇದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ಆದಷ್ಟು ಉಪ್ಪು ಎಲ್ಲ ಹಾಕಿರೋದ್ರಿಂದ ಬೇಗ ಟೊಮೆಟೊ ಸ್ಮ್ಯಾಶ್ ಆಗುತ್ತೆ ಇದನ್ನು ಒಂದು ಪ್ಲೇಟನ್ನು ಮುಚ್ಚಿಬಿಟ್ಟು ಒಂದರಿಂದ ಎರಡು ನಿಮಿಷಗಳ ಕಾಲ ಬೇಯಿಸೋದ್ರಿಂದ ಟೊಮೆಟೊ ಮತ್ತು ಈರುಳ್ಳಿ ಮಟನ್ ಜೊತೆ ನೀಟಾಗಿ ನೋಡ್ತಾ ಇರ್ಬೋದು ಈ ರೀತಿ ಅದು ಬ್ಲೆಂಡ್ ಆಗುತ್ತೆ ಈ ರೀತಿಯಾಗಿ ಮಾಡೋದರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಹೀಗೊಂದು ಸಲ ನೀವು ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮೂಲಕ ತಿಳಿಸ್ತೀರಾ ಅಂತ ಭಾವಿಸ್ತೀನಿ ನಾನು ಈ ರೀತಿ ಕೂಡ ಮಾಡ್ತೀನಿ ಹಾಗೆ ಒಗ್ಗರಣೆಗೆ ಫಸ್ಟು ಈರುಳ್ಳಿ ಮತ್ತು ಟೊಮ್ಯಾಟೊನ ಆ್ಯಡ್ ಮಾಡಿ ಕೂಡ ಮಾಡಿ ನೋಡ್ತೀನಿ ನೀವು ಹೀಗೊಂದ್ಸಲ ಟ್ರೈ ಮಾಡಿ ನೋಡಿ ಇವಾಗ ನಾವಿದಕ್ಕೆ ರುಬ್ಕೊಂಡಿರ್ತಕ್ಕಂತಹ ಮಸಾಲೆನ ಆ್ಯಡ್ ಮಾಡೋಣ ಆ ಮಸಾಲೆನ ತುಂಬ ಫ್ರೈ ಮಾಡೋ ಅಗತ್ಯ ಇಲ್ಲ ಯಾಕಂತಂದರೆ ನಾವು ಆಲ್ರೆಡಿ ಈರುಳ್ಳಿ ಮೆಣಸಿನ್ಕಾಯಿ ಇವುಗಳನ್ನ ಚೆನ್ನಾಗಿ ಫ್ರೈ ಮಾಡಿಕೊಂಡು ರುಬ್ಕೊಂಡಿರೋದ್ರಿಂದ ಇವಾಗ ಮಟನ್ ಜೊತೆ ಈ ರುಬ್ಬಿರ್ತಕ್ಕಂತಹ ಮಿಶ್ರಣವನ್ನು ತುಂಬ ಫ್ರೈ ಮಾಡೋ ಅಗತ್ಯ ಇಲ್ಲ ಬಟ್ ಒಂದು ಕುದಿ ಬರೋವರೆಗೂ ನೀಟಾಗಿ ಮಟನ್ ಜೊತೆ ಖಾರನ ಮಿಕ್ಸ್ ಮಾಡೋಣ ಹಾಗೆಯೇ ಇವಾಗ ಜಾರಲ್ಲಿರ್ತಕ್ಕಂತಹ ಮಸಾಲೆಗೆ ಸ್ವಲ್ಪ ನೀರು ಗ್ರೇವಿ ತುಂಬ ತೆಳ್ಳಗೆ ಬೇಡ ತುಂಬ ಬೇಡ ಮೀಡಿಯಮ್ ಕನ್ಸಿಸ್ಟೆನ್ಸಿಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಆ್ಯಡ್ ಮಾಡ್ಕೊಳ್ಳೋಣ ಆ್ಯಡ್ ಮಾಡಿಕೊಂಡ ನಂತರ ಒಂದು ಕುದಿ ಬಂದ ನಂತರ ನಾವು ಕುಕ್ಕರ್ ಮುಚ್ಚಳವನ್ನು ಮುಚ್ಚಬೇಕು ಅಲ್ಲಿವರೆಗೂ ಒಂದು ಕುದಿ ಬರೋವರೆಗೂ ವೆಯ್ಟ್ ಮಾಡೋಣ ತ್ರೀ ಟು ಫೋರ್ ಮಿನಿಟ್ಸ್ ಬಿಟ್ಟರೆ ಅದು ಒಂದು ಕುದಿ ಬರುತ್ತೆ ನೋಡ್ತಾ ಇರ್ಬೋದು ನೀವು ಆಲ್ರೆಡಿ ಅದು ಕುದಿಯೋದಕ್ಕೆ ಸ್ಟಾರ್ಟ್ ಆಗಿದೆ ಇವಾಗ ನಾವು ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡೋಣ ಕ್ಲೋಸ್ ಮಾಡಿಬಿಟ್ಟು ನಾರ್ಮಲ್ಲಾಗಿ ಮಟನ್ಗೆ ಮೂರರಿಂದ ನಾಲ್ಕು ವಿಝ್ಯಲ್ ಬರಲೇಬೇಕು ಹಾಗಾಗಿ ನಾಲ್ಕು ವಿಷಿಲನ್ನು ಹೊಡೆಸ್ಕೊಳ್ಳೋಣ ಫಸ್ಟಿಗೆ ಮೂರರಿಂದ ನಾಲ್ಕು ವಿಜಿಲ್ ಬರಲಿ ನಾವಿವಾಗ ಲಿಡ್ಡನ್ನು ಕ್ಲೋಸ್ ಮಾಡಿದ್ದೀವಿ ನೋಡ್ತಾ ಇರ್ಬೋದು ಬರ್ತಾ ಇದೆ ಆಲ್ರೆಡಿ ಒಂದು ಬಂತು ಎರಡು ಬಂತು ಇವಾಗ ನಾಲ್ಕು ಬರೋವರೆಗೂ ನಾವು ವಿಝಿಲನ್ನು ಬರೆಸ್ಕೊಳ್ಳೋಣ ಮಟನ್ ತುಂಬ ಚೆನ್ನಾಗಿ ಮಸಾಲೆ ಜೊತೆ ಬೆಂದಿರುತ್ತೆ ಹಾಗೆ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನನಗೆ ಹೇಳ್ತೀರಾ ಅಂತ ಭಾವಿಸ್ತಾ ಇದ್ದೀನಿ ನೋಡಿರ್ಬೋದು ಇವಾಗ ಅದು ಕೂಲಾಗಲಿ ಸ್ಟವನ್ನು ಆಫ್ ಮಾಡಿಕೊಳ್ಳೋಣ ಸ್ಟವನ್ನ ಆಫ್ ಮಾಡ್ಕೊಂಡ ನಂತರ ಅದು ಮೇಲೆ ಲಿಡ್ಡನ್ನು ಓಪನ್ ಮಾಡೋಣ ಇವಾಗ ಕೂಲಾಗಿದೆ ನಾನು ಕುಕ್ಕರ್ ಲಿಡ್ಡನ್ನು ಓಪನ್ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಗ್ರೇವಿ ಯಾವ ರೀತಿಯಾಗಿ ಕಾಣಿಸ್ತಾ ಇದೆ ಅಂತಂದ್ಬಿಟ್ಟು ಮಟನ್ ಅಂತಂದ್ರೇ ಸ್ವಲ್ಪ ಫ್ಯಾಟ್ ಮೇಲೆ ಬಂದೇ ಬಂದು ಬಂದೇ ಬರುತ್ತೆ ನೋಡಿ ಈ ರೀತಿಯಾಗಿ ತುಂಬ ಟೇಸ್ಟಿಯಾಗಿ ಬಂದಿತ್ತು ಮಟನ್ ಚಾಪ್ಸ್ ನೀವು ಕೂಡ ಮನೇಲಿ ಒಮ್ಮೆ ಟ್ರೈ ಮಾಡಿ ನೋಡ್ತಾ ಇರ್ಬೋದು ನೀವು ಯಾವ ರೀತಿಯಾಗಿ ಕಾಣಿಸ್ತಾ ಇದೆ ಅಂತ ಅಂದ್ಬಿಟ್ಟು ನೀವು ಕೂಡ ಮನೇಲಿ ಟ್ರೈ ಮಾಡ್ತೀರಾ ಅಂತ ಭಾವಿಸ್ತಾ ಸಿಗೋಣ ಮತ್ತೊಂದು ಬ್ಯೂಟಿಫುಲ್ ವ್ಲಾಗ್ನ ಜೊತೆ ಅಲ್ಲಿವರೆಗೂ ನಮಸ್ಕಾರ ಬಾಯ್ ಬಾಯ್